ಶ್ರೀಮುಕ್ತಿನಾಗಾಯ ನಮಃ. ಸಾಧಾರಣವಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಒಬ್ಬರು ಸ್ಥೂಲಕಾಯರು ಇದ್ದೇ ಇರ್ತಾರೆ. ಅವರ ಸಮಸ್ಯೆನೇ ಸಮಸ್ಯೆ. ಏನು ಮಾಡಿದ್ರೂ ನಮಗೆ ಸ್ಥೂಲತೆ ಹೋಗೋದಿಲ್ಲ. ಅದರಲ್ಲೂ ಕೂಡ ಹೊಟ್ಟೆಯಲ್ಲಿರ್ತಕ್ಕಂತಹ ಬೊಜ್ಜು ಕರಗಿಸೋದು ದೊಡ್ಡ ಒಂದು ಸಾಹಸ ಅಂತಲೇ ಹೇಳಬೇಕು. ಎಷ್ಟು ವರ್ಕೌಟ್ ಮಾಡಿದ್ರೂ ಹೋಗಲ್ಲ, ಎಕ್ಸರ್ಸೈಸ್ ಮಾಡಿದ್ರೂ ಹೋಗಲ್ಲ, ಯೋಗ ಮಾಡಿದ್ರೂ ಹೋಗ್ತಾ ಇಲ್ಲ, ಏನು ಆಹಾರ ಡಯೆಟ್ ಮಾಡಿದ್ರೂ ಕಮ್ಮಿ ಆಗ್ತಾ ಇಲ್ಲ, ಈ ರೀತಿ ತುಂಬ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಜೊತೆಗೆ ತುಂಬ ಜನ ಬರ್ತಾರೆ, ಬಂದಾಗಲೇ ಅವ್ರು ಮೊದಲು ಕೇಳೋ ಪ್ರಶ್ನೆ, ಏನಾದರೂ ಮಾಡಿ ನನ್ನನ್ನು ಸಣ್ಣಕ್ಕೆ ಮಾಡಿಕೊಟ್ಬಿಡಿ ಅಂತ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಅಂದರೆ ಈ ತೂಕವನ್ನು ಒಮ್ಮೆ ಏನಾದ್ರು ಹೆಚ್ಚಾಯಿತು ಅಂತ ಹೇಳಿದ್ರೆ ಅದು ಮತ್ತೆ ಇಳಿಸ್ಬೇಕು ಅಂದರೆ ಬಹಳ ಕಷ್ಟ ಸಾಧ್ಯ. ಆ ನಿಟ್ಟಿನಲ್ಲಿ ಕೆಲವು ಆಹಾರ ಪದಾರ್ಥಗಳು ನಮಗೆ ಒಳ್ಳೆಯ ಸಹಾಯವನ್ನು ಮಾಡುತ್ತೆ, ಕೊಬ್ಬಿನ ಅಂಶವನ್ನು ಹೆಚ್ಚಾಗದೇ ಇರೋ ರೀತಿ ರಕ್ಷಣೆಯನ್ನು ಮಾಡುತ್ತೆ. ಅದರಲ್ಲೂ ಕೂಡ ನಾವು ನಮಗೆ ಶರೀರದಲ್ಲಿ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬಿನ ಅಂಶ ಶರೀರದಲ್ಲಿ ಬೇಕು, ನಮಗೆ ಅದರ ಅವಶ್ಯಕತೆಯೂ ಇದೆ. ಆದರೆ ಅದನ್ನು ಕೂಡ ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳಿ ಎರಡು ಭಾಗವಾಗಿ ಮಾಡಿದೆ, HDL ಮತ್ತು LDL ಅಂತ. ಈ LDL ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಈ ಕೊಲೆಸ್ಟ್ರಾಲ್ ಮಟ್ಟವನ್ನು ಅಥವಾ ಒಂದು ರೀತಿಯ ಕೊಬ್ಬಿನ ಅಂಶವನ್ನು ಕರಗಿಸ್ಕೋಬೇಕು ಅಂದರೆ ನಮ್ಮ ಆಹಾರ ಪದಾರ್ಥಗಳಲ್ಲಿ ಹೇಗೆ ಸಾಧ್ಯ ಅದನ್ನು ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗುವಂತಹ ಪದಾರ್ಥಗಳು ಅಂದರೆ ಒಂದು ನಿಂಬೆಹಣ್ಣು, ಒಂದು ಅರ್ಧ ಸೌತೆಕಾಯಿ, 1 ಇಂಚಷ್ಟುದ್ದ ಹಸಿ ಶುಂಠಿ, ಪಾರ್ಸ್ಲೆ ಸೊಪ್ಪು, ಜೇನುತುಪ್ಪ, ಇದಿಷ್ಟು ಪದಾರ್ಥಗಳು ಬೇಕು. ನಿಂಬೆಹಣ್ಣನ್ನು, ಸೌತೆಕಾಯಿನ, ಪಾರ್ಸ್ಲೆ ಸೊಪ್ಪು, ಶುಂಠಿ ಎಲ್ಲವನ್ನು ಚೆನ್ನಾಗಿ ಎರಡೆರಡು ಬಾರಿ ಶುದ್ಧ ಮಾಡಿ ತೆಗೆದಿಟ್ಕೊಳ್ಳಿ. ನಿಂಬೆಹಣ್ಣನ್ನು ಏನು ಮಾಡಬೇಕು, ಸಣ್ಣ ಹೋಳುಗಳಾಗಿ ಕತ್ತರಿಸ್ಕೋಬೇಕು. ರಸ ಹಿಂಡಕ್ಕೆ ಹೋಗ್ಬಾರ್ದು, ರಸದ ಸಮೇತವಾಗಿ ಸಿಪ್ಪೆಯ ಸಹಿತವಾಗಿ ಚೆನ್ನಾಗಿ ಸಣ್ಣ ಸಣ್ಣ ಹೋಳುಗಳಾಗಿ ಕತ್ತರಿಸ್ಕೊಳ್ಳಿ. ಒಂದು ಅದನ್ನು ಒಂದು ಕಡೆ ತೆಕ್ಕೊಳ್ಳಿ. ಇನ್ನು ಹಸಿ ಶುಂಠಿಯನ್ನು ಕೂಡ ಸಣ್ಣದಾಗಿ ಕತ್ತರಿಸಿ ಅದನ್ನು ಕೂಡ ತೆಗೆದಿಟ್ಕೊಳ್ಳಿ. ಸೌತೆಕಾಯಿ ಸಿಪ್ಪೆ ಸಹಿತವಾಗಿ ಸಿಪ್ಪೆಯನ್ನು ಚೆನ್ನಾಗಿ ತೊಳೆದು ಬಿಡಿ. ಆಮೇಲೆ ಆ ಕಡೆ ಕಡೆ ಭಾಗವನ್ನು ಕತ್ತರಿಸಿ ಬಾಕಿದನ್ನು ಅದನ್ನು ಕೂಡ ಸ್ಲೈಸ್ ಥರ ಕಟ್ ಮಾಡಿ ತೆಗೆದಿಟ್ಕೊಳ್ಳಿ. ಮತ್ತು ಪಾರ್ಸ್ಲೆ ಸೊಪ್ಪು ಸ್ವಲ್ಪ ದೂರ ದೂರಕ್ಕೆ ಅದನ್ನು ಕತ್ತರಿಸ್ಕೊಳ್ಳಿ. ಇದಿಷ್ಟನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ 100 ml ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ರುಬ್ಬಿ ಅದನ್ನು ಶೋಧಿಸ್ಕೊಳ್ಳಿ. ಈ ಶೋಧಿಸಿದ ಈ ನೀರಿಗೆ ಒಂದು ಸ್ವಲ್ಪ ಜೇನುತುಪ್ಪದ ಮಿಶ್ರಣವನ್ನು ಕೊಡಿ. ಇದನ್ನು ನೀವು ಹೊಟ್ಟೆಗೆ ಬೆಳಿಗ್ಗೆ ತಿಂಡಿಗೆ ಮುಂಚೆ ಇದನ್ನು ಸೇವನೆ ಮಾಡಬೇಕು. ಸಾಧ್ಯ ಇದ್ದರೆ ತಿಂಡಿಯನ್ನು ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ, ಅಥವಾ ತಿಂಡಿ ಸೇವನೆಯನ್ನು ಮಾಡೋದೇ ಆದರೆ ನೀವು ಮಾಮೂಲಾಗಿ ಎಷ್ಟು ತಿಂತೀರಾ ಅದರಲ್ಲಿ ಒಂದು ಸ್ವಲ್ಪ ಭಾಗವನ್ನು ಕಡಿತಗೊಳಿಸಿ. ಅಂದರೆ 1-3 ಇಡ್ಲಿ ತಿಂತೀರಾ ಅಂದ್ಕೊಳ್ಳೋಣ, ಅವಾಗ 2 ಇಡ್ಲಿ ತಿನ್ನಿ, 1 ಇಡ್ಲಿಯನ್ನು ಸ್ಕಿಪ್ ಮಾಡಿ. 3 ದೋಸೆಯನ್ನು ತಿಂತೀರಾ ಅಂದರೆ 2 ದೋಸೆಯನ್ನು ತಿನ್ನಿ, 1 ದೋಸೆಯನ್ನು ಸ್ಕಿಪ್ ಮಾಡಿ. ಅಂದರೆ ಈ 1 ದೋಸೆಯಷ್ಟು ಭಾಗ ನಾವು ಈ ರಸವನ್ನು ತಯಾರು ಮಾಡ್ಕೊಂಡಿದ್ದೀವಲ್ವ, ಅದು ಆ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತೆ, ಹೊಟ್ಟೆಯೂ ತುಂಬತ್ತೆ. ಹಾಗಾಗಿ ಖಾಲಿ ಹೊಟ್ಟೆ ಇರುವಾಗ ಈ ರಸ ಸೇವನೆ ಮಾಡೋದ್ರಿಂದ ಸಾಕಷ್ಟು ರೀತಿಯಲ್ಲಿ ನಮಗೆ ಸಹಾಯ ಆಗುತ್ತೆ. ಸತತವಾಗಿ ಸೇವನೆ ಮಾಡೋದ್ರಿಂದ ಹೊಟ್ಟೆಯ ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿ ಎಲ್ಲವೂ ಕೂಡ ಬೊಜ್ಜನ್ನು ಕರಗಿಸುವಂತಹ ಪ್ರಮುಖವಾದ ಅಂಶಗಳು ಈ ಎಲ್ಲ ಪದಾರ್ಥದಲ್ಲೂ ಇದೆ. ಶುಂಠಿಯೂ ಕೂಡ ವಾಯುವನ್ನು ಹೋಗಲಾಡಿಸಿ ಹೊಟ್ಟೆಯ ಭಾಗವನ್ನು ಅದು ಸ್ವಲ್ಪ ಅದು ಒಂದು ರೀತಿ ಶ್ರಿಂಕ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಿಂಬೆಹಣ್ಣಿನಲ್ಲಿ ಕೂಡ ಸಾಕಷ್ಟು ರೀತಿಯ ಟಾಕ್ಸಿನ್ಸ್ನ ಹೊರಗೆ ಕಳಿಸುವಂತಹ ಶಕ್ತಿ ಇದೆ. ಮತ್ತು ಸೌತೆಕಾಯಿ, ಸೌತೆಕಾಯಿಯೂ ಅಷ್ಟೇ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿದೆ, ಪೋಷಕಾಂಶಗಳಿಂದ ಇದೆ, ನೀರಿನ ಅಂಶ ಹೆಚ್ಚಾಗಿದೆ, ಹಾಗಾಗಿ ಇದು ಕೂಡ ಕೊಬ್ಬನ್ನು ಕರಗಿಸುವಂತಹ ಶಕ್ತಿ ಹೊಂದಿದೆ. ಇನ್ನು ಪಾರ್ಸ್ಲೆ ಸೊಪ್ಪು, ಪಾರ್ಸ್ಲೆ ಸೊಪ್ಪಿನಲ್ಲಿ ತುಂಬ ಪೋಷಕಾಂಶಗಳಿದೆ, ವಿಶೇಷವಾಗಿ ಅದರಲ್ಲಿ ವಿಟಮಿನ್ A, C, E, K ಇದಿಷ್ಟು ಭಾಗ ಇದೆ. ಇದಿಷ್ಟು ಭಾಗ ಇರೋದ್ರಿಂದ ಇದು ವಿಟಮಿನ್ ಎ ನಮಗೆ ಕಣ್ಣಿನ ದೃಷ್ಟಿಗೆ ತುಂಬ ಉತ್ತಮವಾದದ್ದು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ವಿಟಮಿನ್ ಸಿ ಕೂಡ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಹಾಯವನ್ನು ಮಾಡುತ್ತೆ. ಮತ್ತು ವಿಟಮಿನ್ ಕೆ ಇದೆ. ಕೆ ಇರೋದ್ರಿಂದ ಏನಾಗುತ್ತೆ ಅಂತಂದರೆ 2 ಪ್ರಮುಖ ಅಂಶಗಳು. 1, ಕೆಲವರಿಗೆ ರಕ್ತ ಎಲ್ಲಿಯಾದರೂ ಬಿದ್ದಾಗ ಅಥವಾ ರಕ್ತ ಸೋರೋದಕ್ಕೆ ಶುರುವಾದರೆ ಕ್ಲಾಟಿಂಗ್ ಟೈಮ್ ತುಂಬ ಕಡಿಮೆ ಇರುತ್ತೆ, ಹಾಗಾಗಿ ಬ್ಲಡ್ ಕ್ಲಾಟ್ ಆಗೋದೇ ಇಲ್ಲ ಬೇಗ. ಅವಾಗ ಏನಾಗುತ್ತೆ, ಯಾವಾಗ ಬ್ಲಡ್ ಕ್ಲಾಟ್ ಆಗಲ್ಲ ರಕ್ತ ಹೋಗ್ತಾನೆ ಇರುತ್ತೆ. ಅದನ್ನು ತಡೆಗಟ್ಟಬೇಕು ಅಂದರೆ ಕ್ಲಾಟ್ ಆಗಬೇಕು.
ಆ ರೀತಿಯ ಟೆಂಡೆನ್ಸಿ ಇರೋವಂಥವ್ರಿಗೆ ಈ ಪಾರ್ಸ್ಲೆ ಸೊಪ್ಪು ತುಂಬ ಸಹಾಯ ಮಾಡುತ್ತೆ. ಇದನ್ನು ಸೇವನೆ ಮಾಡೋದ್ರಿಂದ ಅದು ಬ್ಲಡ್ ಕ್ಲಾಟ್ ಆಗಿ ಅಧಿಕ ರಕ್ತಸ್ರಾವ ಆಗೋದನ್ನ ತಪ್ಪಿಸುತ್ತೆ. ಹಾಗಾಗಿ ಈ ಒಂದು ಅಂಶ ನಮಗೆ ತುಂಬ ಈ ರೀತಿಯ ಸಮಸ್ಯೆ ಇರೋರಿಗೆ ಅದು ತುಂಬ ಉತ್ತಮವಾದಂತಹ ಆಹಾರ ಅಂತಲೇ ಹೇಳಬಹುದು. ಇನ್ನು ನಾವು ತಿಂದಂತಹ ಆಹಾರದಲ್ಲಿರ್ತಕ್ಕಂತಹ ಒಳ್ಳೆಯ ಅಂಶಗಳನ್ನೆಲ್ಲ ಹೀರಿಕೊಳ್ಳೋದಕ್ಕೆ ಕೂಡ ವಿಟಮಿನ್ ಕೆ ಅನ್ನುವಂತಹ ಅಂಶ ನಮಗೆ ಬೇಕೇ ಬೇಕು. ಕೆಲವರು ನಾವು ಬರೀ ಬಾದಾಮಿ ದ್ರಾಕ್ಷಿ ಇದೆಲ್ಲ ತಿನ್ನಿಸ್ತೀವಿ ರೀ, ಬೇಕಾದಂಗೆಲ್ಲ ಕೊಡ್ತೀವಿ ಹಾಲು ಹಣ್ಣು, ಆದರೂ ನಮ್ಮ ಮಗು ಏನೋ ಸೋತ್ಕೊಂಡಿರುತ್ತೆ, ಲವಲವಿಕೆನೇ ಇರಲ್ಲ ಅಂತಾರೆ. ಯಾಕೆ ಅಂದರೆ ವಿಟಮಿನ್ ಕೆ ಡಿಫಿಷಿಯನ್ಸಿ ಇರುತ್ತೆ. ಈ ರೀತಿ ಸಮಸ್ಯೆಗಳು ಇದ್ದಾಗ ಈ ಒಂದು ಪಾರ್ಸ್ಲೆ ಸೊಪ್ಪು ನಮಗೆ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಪಾರ್ಸ್ಲೆ ಸೊಪ್ಪನ್ನು ಹಾಕಿರೋದು ಕೂಡ ನಮಗೆ, ಮತ್ತು ಕೊಬ್ಬಿನ ಅಂಶ ಬಹಳ ಬೇಗ ಕಡಿಮೆ ಆಗೋದಕ್ಕೆ ಕೂಡ ಈ ಸೊಪ್ಪು ಸಹಾಯವನ್ನು ಮಾಡುತ್ತೆ. ಸ್ವಲ್ಪ ಭಾಳ ಬೇಗನೆ ಕಡಿಮೆ ಆಗೋದಕ್ಕೆ ಕೂಡ ಪಾರ್ಸ್ಲೆ ಸೊಪ್ಪು ಸಹಾಯವನ್ನು ಮಾಡುತ್ತೆ. ಅಷ್ಟೇ ಅಲ್ಲ, ಹೃದಯಕ್ಕೂ ಕೂಡ ತುಂಬ ಉತ್ತಮವಾದಂತಹ ಆಹಾರ, ಮಧುಮೇಹಿಗಳಿಗೆ ಅತ್ಯಂತ ಶ್ರೇಷ್ಠವಾದಂತಹ ಆಹಾರವೂ ಆಗಿರುತ್ತೆ. ಮಲಬದ್ಧತೆಯನ್ನು ನಿವಾರಿಸುತ್ತೆ. ಶರೀರದ ಒಳಗಡೆ ಇರತಕ್ಕಂತಹ ವೇಸ್ಟೇಜು, ತ್ಯಾಜ್ಯ ವಸ್ತುಗಳು ಅಂತ ಹೇಳ್ತೀವಿ, ಅಂಥದನ್ನೆಲ್ಲ ಬಹಳ ಸುಲಭವಾಗಿ ಆಚೆ ಕಡೆ ತಳ್ಳುತ್ತೆ. ಅದೆಲ್ಲವೂ ಆಚೆ ಹೋಗಿ ಹೊಟ್ಟೆ ಶುದ್ಧಿ ಆದರೆ ಸ್ಥೂಲತೆ ತನ್ನಷ್ಟಕ್ಕೆ ತಾನೇ ನಿವಾರಣೆ ಆಗುತ್ತೆ. ಹಾಗಾಗಿ ಇದೊಂದು ಅದ್ಭುತವಾದ ಸೊಪ್ಪು, ಇದನ್ನು ಬಳಕೆ ಮಾಡ್ಕೊಳ್ಳಿ. ಬೇಕಾದಷ್ಟು ಪ್ರಯೋಜನ ಇದೆ. ಇದು ಇತ್ತೀಚೆಗೆ ಇಲ್ಲಿ, ಇದು ನಮ್ಮ ದೇಶದಲ್ಲ ಈ ಸೊಪ್ಪು, ಆದರೆ ಇತ್ತೀಚೆಗೆ ಇಲ್ಲಿ ಕೂಡ ಎಲ್ಲ ಭಾಗದಲ್ಲಿಯೂ ಕೂಡ ಸಿಗ್ತಾ ಇರೋದ್ರಿಂದ ಬಳಸ್ಕೊಂಡ್ರೆ ಅದರಿಂದ ಆಗುವಂಥ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಹಾಗೂ ನಿಮಗೆ ಸ್ಥೂಲತೆ ನಿವಾರಣೆ ಆಗ್ತಾ ಇಲ್ಲ ಅಂದಾಗ ಬನ್ನಿ, ಒಳ್ಳೆಯ ಔಷಧ ಮಾಡಿದ್ದೀನಿ, ಕೊಡ್ತೀನಿ. ಅದರಿಂದಾಗಿ ನಿಮಗೆ ಸ್ಥೂಲತೆ ನಿವಾರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಮತ್ತು ನಾನು ಎಲ್ಲಿ ಸಿಗ್ತೀನಿ, ತುಂಬ ಜನ ಈ ಪ್ರಶ್ನೆಯನ್ನು ಕೇಳ್ತಾ ಇರ್ತೀರಾ. ನೀವು ಬೆಂಗಳೂರಲ್ಲಿ ಇಲ್ಲಿ ಸಿಗ್ತೀರಂತೆ, ಅಲ್ಲಿ ಸಿಗ್ತೀರಂತೆ. ಹ್ಞೂ, ನಾನು ಇಲ್ಲೆಲ್ಲೂ ಸಿಕ್ಕೋದಿಲ್ಲ. ಸಿಕ್ಕೋದು ಕೇವಲ ಮುಕ್ತಿನಾಗ ಕ್ಷೇತ್ರದಲ್ಲಿ ಮಾತ್ರ. ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವ ರಾಮುಹಳ್ಳಿಯಲ್ಲಿರುವ ಮುಕ್ತಿನಾಗ ದೇವಾಲಯದಲ್ಲಿ ನಾನು ಸಿಗ್ತೀನಿ. ಬೇಕು ಅಂದರೆ ಕೆಳಗಡೆ ಇರೋ ನಂಬರನ್ನು ಸಂಪರ್ಕ ಮಾಡಿ ಬಂದು ಭೇಟಿ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ತೆ.